Aqui, meu amor, eu estou entrando. Espera. Olha. Olha, eu estou entrando. Olha, eu estou entrando. ನಿಮ್ಮ ಹೆಸರು ಹೇಳಿ? ವೆಂಕಟಸ್ವಾಮಿ. ವೆಂಕಟಸ್ವಾಮಿ. ಯಾವ ಊರು? ಹೊಟ್ಗಲ್. ಯಾವ ಹೊಟ್ಗಲ್? ಚಿಂತಾಮಣಿ ತಾಲೂಕು. ಹೊಟ್ಗಲ್ ಗ್ರಾಮ. ಇದೇ ಗ್ರಾಮ. ಜಾತ್ರೆಯಲ್ಲಿ ನಿನ್ನೆ ತಗೊಂಡಿದ್ದಾರೆ. ಅಲ್ಲ, ಕೊಟ್ಗಲ್ ಇದೇ ಗ್ರಾಮದವರು. ಅವರು ಇಲ್ಲಿ ಬಂದ ಮೇಲೆ ಕುಂಬೆಲ್ಲ ಮಾಡಿಕೊಂಡು ಜಾತ್ರೆಗೆ ಬಂದು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದಾರೆ. ಇವರು ಬಾರ್ಡರ್ ನಲ್ಲಿ ಇರೋದ್ರಿಂದ ಸ್ವಚ್ಛ ಕನ್ನಡ ಬರೋದಿಲ್ಲ. ಸ್ವಸ್ವಲ್ಪ ಕನ್ನಡ ಮಾತಾಡ್ತಾರೆ. ಮೇಲಾಗಿ ಇವರೆಲ್ಲ ಹಳ್ಳಿಕಾರ್ ತೇಳಿ ಕನ್ನಡ ಸಾಕ್ತಾರೆ ಅಂತ ಹೇಳೋದಕ್ಕೆ ಅವಕ್ಕೆ ಅವರಿಗೆ ಸಹಕಾರಿ ಆಗ್ಬಿಡ್ತಾ ಇರ್ತೀನಿ ಸರ್. ಅಂದ್ರೆ ನೀವು ನಿನ್ನೆ ಕೂಟ ಮಾಡ್ಕೊಟ್ರೆ ಎಷ್ಟಾಗಿದೆ ರೇಟ್ ಈಗ? ಎಂಬತ್ತಾಗಿದೆ. ಈಗ ಏನಿರ್ತಾರೆ ವ್ಯಾಪಾರ? ಅದೇ ಈ ಕಡೆ ಕರುಗಳು ಇವು ಎಲ್ಲ ಈ ಕಡೆ. ಈ ಕಡೆ ಉಡ್ತಾವ ಕರುಗಳು? ಹಸುಗಳ ಮೇಲೆ ಡಿಪೆಂಡ್ ಆಗ್ತದೆ, ಓರಿ ಮೇಲೆ ಡಿಪೆಂಡ್ ಆಗ್ತದೆ. ಅಲ್ಲ, ಹಸುಗಳು ಇದಾವ ಈ ಕಡೆ ಅಂತ ಕಮ್ಮಿ ಅಂದ್ರೆ ಪಕ್ಕ ಓರಿಗಳು ಸಿಗ್ತಾ ಇಲ್ಲ. ಓರಿಗಳು ರೇಟ್ ಜಾಸ್ತಿ ಕೊಡಲ್ಲ, ಅದಕ್ಕೆ ತಕೊಂಬರಕ್ಕಾಗಲ್ಲ. ಯಾಕಂದ್ರೆ ಈ ರಾಜ್ಯದಲ್ಲಿ ಉರುಳಿ ಚಿಕ್ಕಣ್ಣಂತ, ಮುಟ್ಟಣ್ಣಂತ, ಮಂಡ್ಯ ಬೋರೇಗೌಡ್ರಂತೆ, ಕೃಷ್ಣೇಗೌಡ್ರಂತೆ ಅಂತವ್ರಲ್ಲ, ಅಲ್ಲಿ ಹೋಗಿ ತಗೊಂಡ್ಬೋದು. ಇರ್ಲಿ, ಈ ತಕ್ಕ ಮಟ್ಟಿಗೆ ನಾನು ಹೇಳ್ತೇನೆ. ಒಳ್ಳೆ ಹಸುಗಳಿದಾವೆ, ಒಳ್ಳೆ ಹಸುಗಳಿದಾವೆ, ಒಳ್ಳೆ ಬಿತ್ತನೆ ಓರಿ ಇಲ್ಲ. ನಮ್ಮ ಹತ್ರ ಇದಾವೆ, ನಾವು ಕ್ರಾಸ್ ಮಾಡಲ್ಲ. ಇಷ್ಟೇ ಬಂದಿರೋದಿಲ್ಲಿ ಅವ್ರ ಹಸುಗಳಿಗೆ ಕ್ರಾಸ್ ಮಾಡಿಸಿ ಒಂದು ಎರಡು ಉಟ್ಲಿ ಅಂತ ಹೇಳ್ತಾ ಇದ್ದೆ ಸರ್. ಇನ್ನ ಗುರುವಾರದವರೆಗೂ ಜಾತ್ರೆ ಇರುತ್ತಿದ್ದು ಸರ್. ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಈ ಜಾತ್ರೆಗೆ ಇಲ್ಲಿ? ಸುಮಾರು ನನಗೆ ನಾನು 40 ವರ್ಷದಿಂದ. 40 ವರ್ಷದಿಂದ ಬರ್ತಾ ಇದೀರಾ? ನಿಮ್ಗ ಹತ್ರ ನಿಮ್ಮ ಒಬ್ಳು ತಾಲೂಕು ಅವ್ರೆ ತತ್ಕೊಳ್ಳಿ. ಹಾ, ನಮ್ಮೂರ್ ಪಕ್ಕ ಅಂದ್ರೆ ನಮ್ದೇ ಜಾತ್ರೆ. ಹಾ, ಅದೇ ಚಿಂತಾಮಣಿ ತಾಲೂಕು ಅವರು. ಹೌದು ಸರ್. ಒಂದೇ ಕಾನ್ಸ್ಟಿಟ್ಯೂನ್ಸಿ. ಹಾ ಹಾ ಹಾ. ಮತ್ತೆ ಏನ ವಿಶೇಷ ಇದೆಯಾ ಜಾತ್ರೆದು? ಇದೆ ಸರ್. ಹಾ ಹೇಳಿ. ನರಸಿಂಹ ಸ್ವಾಮಿ ಜಾತ್ರೆ ಇಲ್ಲಿ ಇತಿಹಾಸ ಪ್ರಸಿದ್ಧ. ಖಾದ್ರಿ ನರಸಿಂಹ ಸ್ವಾಮಿ ಅಂತಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ 100 ಎಕರೆ ಜಮೀನು ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ಜಾತ್ರೆ ನಡೀಲಿ ಅಂತಂದ್ಬಿಟ್ಟು ಪಾಪ ಇಂಥವ್ರೆಲ್ಲ ಹಣಬ್ರೆಲ್ಲ ಇದ್ದಾರೆ. ಯುವ ಪೀಳಿಗೆ ಹೇಳೋದು ಇಷ್ಟೇನೆ, ಹಳ್ಳಿ ಕತ್ತಳಿ ಕಟ್ಕೊಳ್ರಿ, ಅಥವಾ ಮನೆಗೆ ಒಂದು ದನ ಕಟ್ಕೊಳ್ರಿ, ಪುಣ್ಯ ಬರ್ತದೆ. ಸಾಕ್ರಪ್ಪ ಕರ್ಮ ಕಟ್ಕೊಳ್ಳಿ. ಈ ಕಡೆ ಸ್ವಲ್ಪ ಎಲ್ಲ ಅಮೃತ ಮಾಲ್ ಮಿಕ್ಸ್ ಇದೆ ಜಾಸ್ತಿ. ಅವೇ ಎಲ್ಲ ಆಂಧ್ರ ಬಾರ್ಡ್ರು. ನಮ್ಮವರೆಲ್ಲ ಜಾಸ್ತಿ ವಾಡಿಕೆಗೆ ಬಂದಿರೋದು ಭಾಷೆ ಹಳ್ಳಿಕಾರು ಹಳ್ಳಿಕಾರು ಅಂತಾರೆ. ಇಲ್ಲಿ ಎಲ್ಲ ಗೊತ್ತಾರೆ ಸರ್, ಅಮೃತ ಮಾಲು ಇದೆ ನೋಡಿ, ಆ ಕಡೆ ಇರೋದು ಅಮೃತ ಮಾಲ್ ಇದೆ. ಇನ್ನ ಉತ್ತರ ಕರ್ನಾಟಕ ಹೋದ್ರೆ ನಮ್ಗೆ ಕಿಲಾರಿ ಸಿಗ್ತವೆ, ಇನ್ನು ಮಲ್ನಾಡು ಕಡೆ ಹೋದ್ರೆ ಗಿಡ ಸಿಗ್ತವೆ. ಈ ಕಡೆ ಎರಡೂ ತಳಿ ಸೇರ್ಕೊಂಡು ಬರೋಂತ ಬರ್ತವೆ. ಇಂಥವನ್ನ ನಾನು ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ ಸರ್. ಬರ್ರಪ್ಪ ಅಂತ ನಾನು ಕರ್ಕೊಂಡು ಹೋಗ್ತೀನಿ ಸರ್. ಮೇಲ್ ಜಾತ್ರೆಗಳಿಗೆಲ್ಲ ಕರ್ಕೊಂಡು ಹೋಗ್ತೀನಿ. ಮಂಡ್ಯ ಹೈನುಗುಡಿಗೆ ಹೋಗಿದ್ವಿ. ಈ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜಾತ್ರೆಗಳಿಗೂ ನಾನು ಕೊಂಡ್ಕೊಳ್ತೀನಿ. ಒಂದು ಅರ್ಧ ಬೇಕಾಗಿರೋರಿಗೆ ಒಳ್ಳೆ ತಳಿ ಕೊಡಿಸ್ತೀನಿ. ನೆನ್ನೆ ಬಂದು ತಗೊಂಡಿದ್ದಿಲ್ಲ. ಇಲ್ಲೇ ಜಾತ್ರೆ ತಗೊಂಡಿದ್ದು, ಇಲ್ಲೇ ತಗೊಂಡು ಕುಂಬ್ ಮಾಡಿಸಿ. ಕುಂಬಿಲ್ ಮಾಡ್ತಾರ? ಆಯ್ತು ಸರ್, ಧನ್ಯವಾದಗಳು. ಸರಿ ಸರ್.